ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕೆ ಪುರಂ ವಿಧಾನಸಭಾ ಕ್ಷೇತ್ರ ಬೈರತಿ ಬಸವರಾಜ್ ಕಾಂಗ್ರೆಸ್ಸಿಂದ ಗೆದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಹದಿನೆಂಟರಲ್ಲಿ ಆಪರೇಷನ್ ಗಮನಕ್ಕೆ ಒಳಗಾಗಿ ಬಿ ಜೆ ಪಿಗೋದ್ರು ಅಲ್ಲೂ ಕೂಡ ಭರ್ಜರಿಯಾಗದ್ರು ಬಿ ಜೆ ಪಿಯಿಂದಲೂ ಕೂಡ ಈಗ ಪ್ರಭಾವಿ ಮಂತ್ರಿ ಬಿ ಜೆ ಪಿಯ ಸರ್ಕಾರದಲ್ಲಿ ಸದಾ ಸಿ ಎಂ ಬಸವರಾಜ್ ಬೊಮ್ಮಾಯಿಯವರ ಪಕ್ಕದಲ್ಲೇ ಇರ್ತಾರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅದು ಸುರಪುರ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಇನ್ಯಾವುದೋ ಜಿಲ್ಲೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಆಗಿದ್ರು ಕೂಡ ಅಲ್ಲಿ ಸಿ ಪಕ್ಕದಲ್ಲಿ ಇರ್ತಾ ಇದ್ದರು ಈಗಲೂ ಇದ್ದಾರೆ ಸೊ ಅಷ್ಟೊಂದು ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ ಬೈರತಿ ಬಸವರಾಜ್ ನೆಕ್ಸ್ಟ್ ಬಿ ಜೆ ಪಿ ಅಭ್ಯರ್ಥಿ ಅವರೇ ಆಗಿರ್ತಾರೆ ಇನ್ನು ಕಾಂಗ್ರೆಸ್ನಲ್ಲಿ ಯಾರಪ್ಪ ಕ್ಯಾಂಡಿಡೇಟ್ಸ್ ಅಂತ ಸಾಕಷ್ಟು ಗೊಂದಲ ಇದ್ದಂತೆ ಕಾಣಿಸ್ತಿದೆ ಸೊ ನಾರಾಯಣಸ್ವಾಮಿ ಅವರು ಟಿಕೆಟ್ ಕೇಳಿಸಿದ್ದಾರೆ ನಾರಾಯಣಸ್ವಾಮಿ ಬಹುಶಃ ಅಲ್ಲಿ ಟಿಕೆಟ್ ಸಿಗ್ಬೋದು ಅವರಿಗೆ ಅದ್ರ ಜೊತೆಗೆ ಎ ಕೃಷ್ಣಪ್ಪ ಅವರ ಸಹೋದರ ಗೋಪಾಲ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಮತ್ತು ಅವರ ಸಂಬಂಧಿ ಮೋಹನ್ ಬಾಬು ಕೆ ಬಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಸ್ವಲ್ಪ ಎಜುಕೇಷನ್ ಎಲ್ಲ ಇದೆ ಅವ್ರದ್ದು ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಟ್ ಕನ್ಫರ್ಮ್ ಇಲ್ಲ ಇಲ್ಲಿ ಕಾಂಗ್ರೆಸ್ನವರು ಈ ಹಿಂದೆ ಏನು ಬಿ ಜೆ ಪಿಯಿಂದ ಗೆದ್ದಂತಹ ನಂದೀಶ್ ರೆಡ್ಡಿಯನ್ನು ಕಾಂಗ್ರೆಸ್ಗೆ ಕರ್ಕೊಂಬರ್ಬೇಕು ಅಂತ ಪ್ರಯತ್ನವನ್ನು ಪಟ್ಟರು ಆದರೆ ವೋಟರ್ ಐ ಡಿ ಸ್ಕ್ಯಾಮ್ ವಿಚಾರದಲ್ಲಿ ಸ್ವಲ್ಪ ಒಂದು ಹಿನ್ನಡೆ ಆಯಿತು ಹಾಗಾಗಿ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಇನ್ನು ಪೂರ್ಣಿಮಾ ಶ್ರೀನಿವಾಸನ ಕರ್ಕೊಂಬರ್ಬೇಕು ಅಂತ ತಯಾರಿ ಮಾಡಿದ್ರು ಬಟ್ ಅವರಲ್ಲಿ ಆರಾಮಾಗಿದ್ದಾರೆ ಯಾಕೆ ಬರಬೇಕು ಅಂತ ಅವರು ರಿಕ್ ಸ್ಥಳಕ್ಕೆ ಹೋಗಲಿಲ್ಲ ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಗೊಂದಲ ಜೊತೆಗೆ ಬೈರ್ತಿ ಬಸವರಾಜ್ ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಕ್ಷೇತ್ರದಲ್ಲಿ ಸರ್ಕಾರದಲ್ಲಿ ಎಲ್ಲದಲ್ಲೂ ಕೂಡ ಹಾಗಾಗಿ ನಮ್ಮ ಈ ಒಂದು ಸರ್ವೆ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆಯಲ್ಲಿ ಈ ಕ್ಷಣಕ್ಕೆ ಬಿ ಜೆ ಪಿಯ ಬೈರ್ತಿ ಬಸವರಾಜ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಮ್ಮ ಅಕ್ಟೋಬರ್ ಮತ್ತು ನವೆಂಬರ್ ಎರಡೂ ಸರ್ವೆಯಲ್ಲೂ ಕೂಡ ಬಿ ಜೆ ಪಿ ಬೈರ್ತಿ ಬಸರಾಜ್ ಮುಂದೆ ಇದ್ರು ಈಗಲೂ ಕೂಡ ಬೈರ್ತಿ ಬಸರಾಜ್ ಮುನ್ನಡೆಯನ್ನ ಕಾಯ್ದ್ಕೊಂಡಿದ್ದಾರೆ ಶಿವ ಕಾಂಗ್ರೆಸ್ ಕಥೆ ಹೆಂಗಾಗಿದೆ ಅಂದ್ರೆ ಕೇರ್ಪುರ್ನಲ್ಲಿ ಕ್ಯಾಂಡಿಟ್ ಹುಡುಕ್ತಾ ಇದಾರೆ ಅವರು ಯಾರು ಸ್ಟ್ರಾಂಗ್ ಬರ್ಬೇಕಪ್ಪ ಬರ್ಬೇಕಪ್ಪ ಅಂತ ಕೆಲವರೆಲ್ಲ ಅರ್ಜಿ ಹಾಕಿದ್ದಾರೆ ಬಟ್ ಬೈತಿ ಬಸರಾಜ್ನ ಸೋಲ್ಸುವಂತ ಕ್ಯಾಂಡಿಡೇಟ್ ಬೇಕು ನಮಗೆ ಅಂತ ಹುಡುಕ್ತಾ ಇದಾರೆ ಇವರೇನು ಕೆಲವೊಂದಿಷ್ಟು ಜನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಆಪರೇಷನ್ ಕಮಲಕ್ಕೆ ಒಳಗಾದ್ರೂ ಸೋಲ್ಸ್ಬೇಕು ಅಂತ ಬಟ್ ಕ್ಯಾಂಡಿಡೇಟ್ ಸಿಗ್ತಿಲ್ಲ ಕಾಂಗ್ರೆಸ್ ಅವರಿಗೆ ಕ್ಯಾಂಡಿಡೇಟ್ಗಳು ಇದಾರೆ ಹ್ಞೂ ಪ್ರಬಲವಾದ ಗೆದ್ದೇ ಗೆಲ್ಲುವಂತ ನಂಬಿಕೆ ಇರ್ತಕ್ಕಂಥ ಸ್ವಾಮಿ ನಂದೀಶ್ ಅಂತ ಇದೆ ಪೂರ್ಣಿಮಾ ಕೂಡ ಬರ್ತಾ ಬರ್ತಾ ಇಲ್ಲ ಇಲ್ಲ ಎರಡನೇ ವಿಚಾರ ಅಂದ್ರೆ ಇಲ್ಲಿ ಎ ಕೃಷ್ಣಪ್ಪ ಅವರು ಸೋತರು ಎಂಟಲ್ಲಿ ನಂದೀಶ್ ರೆಡ್ಡಿ ಅಪೋಸಿಟ್ ಎಸ್ ಹದಿಮೂರು ಚುನಾವಣೆಯಲ್ಲಿ ಎ ಕೃಷ್ಣಪ್ಪ ಅವರು ಟಿಕೆಟ್ ರಿಜೆಕ್ಟ್ ಮಾಡಿ ಬರೀತಿ ಬಸವರಾಜ್ ಕೊಟ್ಟರು ಬರೀತಿ ಬಸವರಾಜ್ ನಂದೀಶ್ ಶೆಟ್ಟಿ ಸೋಲ್ಸಿ ಗೆದ್ರು ಗೆದ್ರು ಮತ್ತೆ ಹದಿನೆಂಟು ಅಷ್ಟೇ ಗೆದ್ರು ಬೈರತಿ ಬಸವರಾಜ್ ನಂಜನ್ ರೆಡ್ಡಿ ಅವರನ್ನ ಸೋಲ್ಸಿ ಆಪರೇಷನ್ ಕೂಡ ಪ್ರಭಾವಿ ಇಡೀ ರಾಜ್ಯದಲ್ಲಿ ಬಿಜೆಪಿಯ ಕುರುಬ ಕಮ್ಯುನಿಟಿಯ ಫೇಸ್ ಆಗ್ತದೆ ಹೆಂಗ್ಲಿಂಗಾಯತ ಯಡಿಯೂರಪ್ಪ ಅಂತ ಒಕ್ಲಿಗಿರಿಗೆ ಅಶ್ವಥ್ ನಾರಾಯಣ್ ಸೊ ಆ ಟೈಪ್ ಬಿಜೆಪಿಲಿ ಇವರು ಕುರುಬ್ರಿಗೆ ಬೈರತಿ ಬಸವರಾಜ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಎಸ್ ಮನುಷ್ಯ ಆ ಮಟ್ಟಿಗೆ ಇಮೇಜ್ ಇದ್ದಂಗಿಲ್ಲ ಮಾತಿನ ಟೈಪ್ ಅಲ್ಲ

ಆದರೆ ಬೆಂಗಳೂರಲ್ಲಿ ಈ ಮೋದಿ ಈ ಅಮಿತ್ ಶಾ ಅಂಡ್ ಕೇಜ್ರಿವಾಲ್ ಒಂದು ಸ್ವಲ್ಪ ರಾಹುಲ್ ಗಾಂಧಿ ಪ್ರಚಾರದಿಂದ ಓಟ್ ಬರಬಹುದು ಎಫೆಕ್ಟ್ ಸಿದ್ದರಾಮಯ್ಯ ಎಫೆಕ್ಟ್ ಬೆಂಗಳೂರು ಕ್ಷೇತ್ರಗಳಲ್ಲಿ ಬೆಂಗಳೂರು ಕ್ಷೇತ್ರಗಳಲ್ಲಿ ಈ ಥರ ಇದೆ ಕೇಜ್ರಿವಾಲ್ದು ವರ್ಕೌಟ್ ಆಗುತ್ತೆ ಬೆಂಗಳೂರು ಸಿಟಿನಲ್ಲಿ ಮೋದಿ ವರ್ಕೌಟ್ ಆಗುತ್ತೆ ಅಮಿತ್ ಶಾ ವರ್ಕೌಟ್ ಆಗುತ್ತೆ ಆಮೇಲೆ ಇಲ್ಲಿ ಬೇಸಿಕಲಿ ಬಿಜೆಪಿ ಸ್ಟ್ರಾಂಗ್ ಇತ್ತು ಬೈರತಿ ಬಸವರಾಜ್ ಪ್ಲಸ್ ಬಿಜೆಪಿ ಕೆಆರ್ ಕಾನ್ಸೆಪ್ಟ್ ಇದೆ ಲಾಜಿಕ್ ಇಲ್ಲಿ ಕೆಲಸ ಆಗುತ್ತೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ